ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತಹ ಅಭೂತಪೂರ್ವ ಅಂತ ಒಂದು ಸಮೀಕ್ಷೆ ಇದಕ್ಕೆ ಜನರಿಂದ ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಈಗ ಬೀಳಗಿ ಮತಕ್ಷೇತ್ರದ ಒಂದು ನಮ್ಮ ಎಂಎಲ್ಎ ಸಮೀಕ್ಷೆ ನಡೀತಾ ಇದೆ ಇದರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದಕ್ಕೆ ನನ್ನ ಕೊಲೀಗ್ ರಾಮ್ ರೆಡಿ ಇದ್ದಾರೆ ಓವರ್ ಟು ಯು ರಾಮ್ ಥ್ಯಾಂಕ್ ಯು ರಜನಿ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಬೀಳಗಿ ಕ್ಷೇತ್ರದ ಈಗಾಗಲೇ ಸಮೀಕ್ಷೆ ಮುಕ್ತಾಯಗೊಂಡಿದೆ ಸಾಕಷ್ಟು ಕರೆಗಳು ಬಂದಿವೆ ಹಾಗಾದ್ರೆ ಬೀಳಗಿ ಕ್ಷೇತ್ರದ ಮತದಾರರು ಯಾವ ಅಭ್ಯರ್ಥಿಯ ಪರವಾಗಿ ಹೆಚ್ಚಿನ ಮತವನ್ನ ನೀಡಿದ್ದಾರೆ ಹೆಚ್ಚಿನ ಬಲವನ್ನ ತೋರಿಸುತ್ತಾರೆ ಒಂದೊಂದಾಗಿ ನಾವೀಗ ಗಮನಿಸ್ತಾ ಹೋಗೋಣ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ಬೀಳಗಿ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ಈ ಸಮೀಕ್ಷೆ ನಡೆದಿದೆ ಬೆಳಗ್ಗೆ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಗಮನಿಸುತ್ತಾ ಹೋಗೋಣ ಬೆಳಗ್ಗೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ನೇರವಾದಂತ ಫೈಟ್ ನಡೆಯತಾ ಇದೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸಚಿವ ಮುರುಗೇಶ್ ನಿರಾಣಿ ಅವರು ಜಾತ್ಯಾತೀತ ಜನತಾ ದಳ ಪಕ್ಷದಿಂದ ರುಕ್ಮುದ್ದೀನ್ ಸೌದಾಗರ್ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಜೆಟಿ ಪಾಟೀಲ್ ಅವರು ಬೆಳಗ್ಗೆ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 8011 ಜೆಡಿಎಸ್ ಪಕ್ಷದ ಪರ ದಾಖಲಾದ ಮತಗಳು 217 ಬೆಳಗ್ಗೆ ಕ್ಷೇತ್ರದಿಂದ ಬಿಜೆಪಿ ಪರ ಬಂದ ಮತಗಳು 5228 ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಮತಗಳು 2346 ಇತರೆ ಅಭ್ಯರ್ಥಿಗಳ ಪರ 465 ಮತಗಳು ಮಾತ್ರ ಇಲ್ಲಿ ದಾಖಲಾಗಿವೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 3127 ಮತಗಳ ಮುನ್ನಡೆ ಸಿಕ್ಕಿದೆ ಮುರುಗೇಶ್ ನಿರಾಣಿ ಪರ ದಾಖಲಾದ ಶೇಕಡಾವಾರು ಮತಗಳು ಶೇಕಡಾ 65ರಷ್ಟು ಇನ್ನು ಜೆಟಿ ಪಾಟೀಲ್ ಪರ ಶೇಕಡಾ 26ರಷ್ಟು ಮತಗಳು ದಾಖಲಾಗಿವೆ ರುಕ್ಮುದ್ದೀನ್ ಸೌದಾಗರ್ ಪರ ಶೇಕಡಾ 3ರಷ್ಟು ಮತಗಳು ಮಾತ್ರ ದಾಖಲಾಗಿರೋದು ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 6ರಷ್ಟು ಮತಗಳು ದಾಖಲಾಗಿವೆ ಮುರುಗೇಶ್ ನಿರಾಣಿ ಈ ಬಾರಿಯೂ ಕೂಡ ಗೆಲ್ಲುವ ಅಭ್ಯರ್ಥಿ ಇಲ್ಲಿ ಬೀಳಗಿಯಲ್ಲಿ ಮತ್ತೊಮ್ಮೆ ಸಚಿವ ಮುರುಗೇಶ್ ನಿರಾಣಿ ಪರ ಹೆಚ್ಚಿನ ಬಲವು ಕಂಡು ಬಂದಿದೆ ಈ ಸಮೀಕ್ಷೆಯಲ್ಲಿ ಅಭಿವೃದ್ಧಿ ಪುರುಷ ಮುರುಗೇಶ್ ನಿರಾಣಿಗೆ ಭರ್ಜರಿ ಜನ ಬೆಂಬಲ ಪ್ರಚಂಡ ಜಯ ದಾಖಲಿಸುವ ಮುನ್ಸೂಚನೆಯನ್ನು ನೀಡಿದ್ದಾರೆ ಮುರುಗೇಶ್ ನಿರಾಣಿಯವರು ಬೀಳಗಿಯಲ್ಲಿ ಬಿಜೆಪಿ ಅಬ್ಬರದ ಮುಂದೆ ಇತರೆ ಪಕ್ಷಗಳಿದಾವಲ್ಲ ಮಂಕಾಗ್ಬಿಟ್ಟಿವೆ ಗಮನಿಸ್ತಾ ಇದ್ದೀವಿ ಮುರುಗೇಶ್ ನಿರಾಣಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಶೇಕಡಾ 65ರಷ್ಟು ಮತಗಳು ದಾಖಲಾಗಿವೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಶೇಕಡಾ 26ರಷ್ಟು ಮತಗಳು ದಾಖಲಾದರೆ ಜೆಡಿಎಸ್ ಕೇವಲ 3% ಮತಗಳನ್ನು ಮಾತ್ರ ಪಡೆದುಕೊಂಡಿದೆ ಇನ್ನು ಇತರೆ ಅಭ್ಯರ್ಥಿಗಳ ಪರ ಕೇವಲ ಶೇಕಡಾ 6ರಷ್ಟು ಮತಗಳು ಮಾತ್ರ ದಾಖಲಾಗಿವೆ ಈ ಬಾರಿಯೂ ಕೂಡ ಬೀಳಗಿಯಲ್ಲಿ ಮುರುಗೇಶ್ ನಿರಾಣಿ ಅವರು ಎಂಎಲ್ಎ ಆಗ್ತಾರೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ